ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಇದು ಏನು ಸಿಹಿ ಸುದ್ದಿ, ಏನು ಕಂಡೀಷನ್, ಅದನ್ನೆಲ್ಲ ಡೀಟೇಲಾಗಿ ನೋಡೋಣ. ಬನ್ನಿ, ಸಬ್ಸ್ಕ್ರೈಬ್ ಆಗಲಿ, ಸಬ್ಸ್ಕ್ರೈಬ್ ಆಗ್ಬೋದು. ಇಲ್ಲಿ ನಿಮಗೆ ಇಂಜಿನಿಯರಿಂಗ್ ಪದವಿ ಜೊತೆ ಈಗ ಎಲ್ಲ ವರ್ಷ ಈ ಹಿಂದೆ ಬ್ಯಾಚ್ ಅವರು, ಫಾರ್ ಎಕ್ಸಾಂಪಲ್ ನಿಮ್ಮ ಸೀನಿಯರ್ಸ್ಗಳು ಇಂಜಿನಿಯರಿಂಗ್ ಪದವಿ ಡಿಗ್ರಿಯನ್ನು ಕೂಡ ಪಡೆದುಕೊಂಡು ಹೋಗಿದ್ರು. ನಂತರ ಈಗ ಹೊಸ ಸ್ಕೀಮ್ನ ಕೂಡ ತಂದಿದ್ದಾರೆ, ವಿ ಟಿ ಯು ಅನ್ಬೋದು, ವಿಶ್ವೇಶ್ವರ ತಾಂತ್ರಿಕ ಟೆಕ್ನಾಲಜಿ ವಿ ಟಿ ಯು ಒಂದು ಹೊಸ ಇದನ್ನು ತಂದಿದೆ. ಇಂಜಿನಿಯರಿಂಗ್ ಜೊತೆ ನೀವು ಆನರ್ಸ್ ಪದವಿ, ಇಂಜಿನಿಯರಿಂಗು ಪದವಿ ತಗೋಬೋದು, ಅದೇ ರೀತಿ ಆನರ್ಸ್ ಕೂಡ ತಗೋಬೋದು. 4 ಇಯರ್ ಎಕ್ಸಾಮ್ ಹೇಗಿದೆ, 4 ಇಯರಲ್ಲಿ ಅಂತ ಹೇಳಿದರೆ, ರಾಜ್ಯ ಸರ್ಕಾರ ನಿಮಗೆ ಗೊತ್ತಿರೋ ಗೌರ್ಮೆಂಟ್ ಈಗಲೇ ಎನ್ ಇ ಪಿ ರದ್ದು ಮಾಡಿ ಎಸ್ ಸಿ ಪಿ ತರ್ತಾ ಇದ್ದಾರೆ. ಈ ನಡುವೆ ವಿ ಟಿ ಯು ಗುಡ್ ನ್ಯೂಸ್ನ ಕೊಟ್ಟಿದೆ, ಆನರ್ಸ್ನ ಪಡಿಬೋದು. ನೀವು ಬಿ ಇ ನಿಮ್ಮ ಇಂಜಿನಿಯರಿಂಗ್ ಜೊತೆ ಆನರ್ಸ್ ಪದವಿಯನ್ನು ಕೂಡ ಪಡ್ಕೋಬೋದು. ಇದು ಬಂದುಬಿಟ್ಟು 3rd ಇಯರ್ ಮತ್ತು 4th ಇಯರ್ 3ನೇ ವರ್ಷ ಮತ್ತು 4ನೇ ವರ್ಷ ವಿದ್ಯಾರ್ಥಿಗಳಿಗೆ ಮಾತ್ರ 2 ವರ್ಷದ ಕೋರ್ಸ್ ಇರುತ್ತೆ. ಇದನ್ನು ವಿ ಟಿ ಯು ಕುಲಪತಿಗಳಾದ ಹೇಳಿದ್ದಾರೆ ಅವರು. ಅಂದರೆ ಆನರ್ಸ್ ಅಂದರೆ ಏನು, ಇದಕ್ಕೇನು ಕಂಡೀಷನ್ನು, ಏನು ಸರ್ಟಿಫಿಕೇಟ್ ಅಂತ ಹೇಳೋದಾದರೆ, ಕಂಡೀಷನ್ ಬಂದುಬಿಟ್ಟು ಸಿ ಜಿ ಪಿ ಇ, ನಿಮ್ಮದು ಸಿ ಜಿ ಪಿ ಇ ಇರುತ್ತೆ, ಅದು 7.5 ಮಿನಿಮಮ್, 7.5 ಇರಬೇಕು, 7.5 ಮೇಲಿರಬೇಕು ಅಂಥ ವಿದ್ಯಾರ್ಥಿಗಳಿಗೆ ಆನ್ಲೈನಲ್ಲಿ ಕೋರ್ಸ್ನ ಕೊಡ್ತಾ ಇದ್ದಾರೆ ವಿ ಟಿ ಅವರೇ. ಇದು ಕುಲಪತಿ ಅವರು ಹೇಳಿದ್ದಾರೆ, ಆನ್ಲೈನಲ್ಲಿ ಕೋರ್ಸ್ನ ಕೊಡ್ತಾ ಇದ್ದಾರೆ, ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತಾರೆ. ಇದು ಆನರ್ ಡಿಗ್ರಿ ಆಗಿರುತ್ತೆ. ನಿಮ್ಮದು ಇಂಜಿನಿಯರಿಂಗಲ್ಲಿ ಫಾರ್ ಎಕ್ಸಾಂಪಲ್ ನೀವು ಕಂಪ್ಯೂಟರ್ ಸೈನ್ಸ್ನ ಮಾಡ್ತಾ ಇದ್ದೀರಾ, ಅದೊಂದು ಡಿಗ್ರಿ ಸರ್ಟಿಫಿಕೇಟ್. ಅದೇ ರೀತಿ ನಂತರ ಬೇರೆ ಕೋರ್ಸ್ನ ಮಾಡಿದ್ದೀರಾ, ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಆಗಿರ್ಬೋದು, ಅದೇ ರೀತಿ ಜಾವಾ, ಸಿ, ಪೈಥಾನ್ ಯಾವುದಾಗಿರ್ಬೋದು, ಇದ್ರ ಜೊತೆ ಆನರ್ಸ್ ಈ ರೀತಿ ಕೊಡ್ತಾರೆ. ಅದು ಇನ್ಸ್ಟಿಟ್ಯೂಷನಿಂದನೇ ಕೊಡೋ ಕಾರಣ ನಿಮಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಬೂಸ್ಟ್ ಆಗ್ಬೋದು ಅಂತ ಹೇಳಿದ್ದಾರೆ. ವಿ ಟಿ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಬಿ ಇ ಪೂರ್ಣಗೊಂಡ ಬಳಿಕ 2 ವರ್ಷ ಮಾಡಬೇಕಾಗುತ್ತೆ. ಆದರೆ ಮೀನ್ಸ್ ಎಲ್ಲರೂ ಕೂಡ ಇಂಜಿನಿಯರಿಂಗ್ ಮುಗಿದ ಮೇಲೆ ಆನರ್ ಪಡೆಯೋಕ್ಕೆ 2 ವರ್ಷ ಮಾಡ್ತಾರೆ. ಮೀನ್ಸ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಷನ್ ಆದಮೇಲೆ ಮಾಡ್ತಾರೆ. ಬಟ್ ಈಗ 3rd ಇಯರ್ 4th ಇಯರಲ್ಲಿ ಇರಬೇಕಾದ್ರೆ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಟೈಮ್ ಸೇವ್ ಆಗುತ್ತೆ, ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಸಾಕಷ್ಟು ಇನ್ಸ್ಟಿಟ್ಯೂಷನ್ಗಳ ಜೊತೆ ಟೈಅಪ್ ಆಗಿರ್ತಾರೆ, ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಸಿ ಜಿ ಪಿ ಎ, ನಿಮ್ಮದು ಸಿ ಜಿ ಪಿ ಎ 7.5 ಕಂಪಲ್ಸರಿ ಇರಬೇಕಾಗುತ್ತೆ. ಇಲ್ಲ, ನಿಮಗೆ ಅಂಕಗಳು, ನಿಮಗೆ ಸ್ಕೋರ್ಗಳು ಬರ್ತವೆ, ಅಲ್ಲಿ ನಿಮಗೆ 160 ಅಂಕ ಪಡ್ಕೋಬೇಕಾಗುತ್ತೆ. ನೀವು 18 ಹೆಚ್ಚುವರಿ ಅಂಕ ಪಡೆದ್ರೆ ನೀವು ನಿಮಗೆ ಆನರ್ಸ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಡೀಟೇಲಾಗಿ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಇದು 3ರಿಂದ 4 ನಿಗದಿ, ಪ್ರತಿ ನಿಮಗೆ ಪ್ರತಿ ಆನ್ಲೈನ್ ಕೋರ್ಸ್ಗಳಿಗೆ 3ರಿಂದ 4 ಅಂಕಗಳನ್ನು ನಿಗದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಫೀಸ್ ಕೂಡ ಇರುತ್ತೆ, ಕೆಲ ವಿದ್ಯಾರ್ಥಿಗಳಿಗೆ 3.5 ಸಾವಿರ, ಕೆಲ ವಿದ್ಯಾರ್ಥಿಗಳಿಗೆ ಉಚಿತ, ಇದು ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲ ವಿದ್ಯಾರ್ಥಿಗಳಿಗೆ 10,000, ಈ ರೀತಿ ನಿಮಗೆ ಸಾಕಷ್ಟು ಕಂಪ್ನಿಗಳು ಡಿಪೆಂಡ್ ಆಗಿರುತ್ತೆ. ಕೆಲವರು ಫ್ರೀಯಾಗಿ ಕೊಡ್ತಾರೆ, ಕೆಲವೊಬ್ಬರು ಚಾರ್ಜಸ್ನ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿ ಮಾನದಂಡ ಕೂಡ, ಯಾವುದೇ ಅರ್ಹತೆ ಕೂಡ ಕಡ್ಡಾಯ ಮಾಡಿಲ್ಲ, ನೇರವಾಗಿ ರಿಜಿಸ್ಟ್ರೇಷನ್ ಕೂಡ ಪಡ್ಕೋಬೋದು. ಕಂಪ್ನಿಗಳೇ ಅದನ್ನು ಮಾಡ್ತಾರೆ. ವಿ ವಿ ಅಂದರೆ ವಿ ಟಿ ಯು ಯೂನಿವರ್ಸಿಟಿ ಅವರೇ ನಿಮಗೆ ಪ್ರಮಾಣ ಪತ್ರ ಸರ್ಟಿಫಿಕೇಟನ್ನು ಕೂಡ ಕೊಡ್ತಾರೆ ಅಂತ ಹೇಳಿದ್ದಾರೆ. ನಂತರ ಪ್ಲೇಸ್ಮೆಂಟ್ ಸರ್ಟಿಫಿಕೇಟ್ ಬಗ್ಗೆ ಪ್ಲೇಸ್ಮೆಂಟ್ ಕತೆ ಏನಂದರೆ, ಆಯಾ ಕಂಪ್ನಿಗಳೇ ಇದ್ರ ಬಗ್ಗೆ ಪ್ಲೇಸ್ಮೆಂಟ್ನ ಕೊಡ್ತಾರೆ ಅಂತ ಹೇಳಿದ್ದಾರೆ. ರಿಜಿಸ್ಟ್ರೇಷನ್ ಬಗ್ಗೆ ವಿ ಟಿ ಯು ಪೋರ್ಟಲಲ್ಲಿ ನೀವು ನೋಡ್ಬೋದು. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಇದೇ ರೀತಿ ನಿಮಗೆ ಮಾಹಿತಿಗಳು ಬೇಕಾದರೆ ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ಟಿಲ್ ಎಂಡ್.